ನನ್ನ ಕಾಲದಲ್ಲಿ ಚನ್ನಪಟ್ಟಣದಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಕಾನೂನು ಬಾಹಿರ ಚಟುವಟಿಕೆ ನಡೀಲಿಕ್ಕೆ ನನ್ನಿಂದ ಏನಾದರೂ ಪ್ರೋತ್ಸಾಹ ಕೊಟ್ಟಿದ್ದರೆ ರಾಜಕೀಯದಿಂದಲೇ ನಿವೃತ್ತಿ ಹೊಂದ್ಬಿಡ್ತೀನಿ ನಾನು. ನನ್ನ ಜೀವನದಲ್ಲಿ ಎಂದೂ ಸಹ ಕಾನೂನು ಬಾಹಿರದಂಥ ಚಟುವಟಿಕೆಗಳಿಗೆ ಯಾರಿಗೂ ಪ್ರೋತ್ಸಾಹ ಕೊಟ್ಟಂಥವನಲ್ಲ. ಸರ್, ಈಗಲ್ಟನ್ ರೆಸಾರ್ಟ್ ವಿಚಾರ ಸಂಬಂಧಪಟ್ಟಂತೆ ಎಸಿಬಿಗೆ ನಾರಾಯಣಸ್ವಾಮಿ ಅನ್ನೋರು ದೂರು ಕೊಟ್ಟಿದ್ದಾರೆ ಸರ್. ಸಂತೋಷ ರೂಪಾಯಿ ಬಾಕಿ ಉಳಿಸ್ಕೊಂಡು. ಸಂತೋಷ ಯಾರು? ನಾರಾಯಣಸ್ವಾಮಿ ಅನ್ನೋರು ಸರ್. ಅವ್ರು ಉಳಿಸ್ಕೊಂಡವ್ರ? ಅಲ್ಲ, ಅವರು ದೂರು ಕೊಟ್ಟಿದ್ದಾರೆ ಸರ್. ದೂರು ಕೊಟ್ಟವರಲ್ವಾ? ನಾನು ವಿಧಾನಸಭೆಯಲ್ಲಿ ಅದರ ಬಗ್ಗೆ ದಾಖಲೆಗಳನ್ನಿಟ್ಟು ಸರ್ಕಾರದ ಮುಂದೆ ಇಟ್ಟೆ. ಅವ್ರಿಗೆ ಪಾಪ ಐಡಿಯಾ ಇದೆಯೋ ಗೊತ್ತಿಲ್ಲ, ಯಾರು ಎ ಸಿ ಬಿಗೆ ಅರ್ಜಿ ಕೊಡಿಸಿದ್ದಾರೋ ಗೊತ್ತಿಲ್ಲ. ಇವತ್ತು ಆ ಈಗಲ್ಟನ್ ಸಂಸ್ಥೆಯನ್ನು ಯಾರು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದಂಥ ಹಣದಿಂದ ಅಲ್ಲಿ ಒಂದು ಗಾಲ್ಫ್ ಕ್ಲಬ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದನ್ನು ಇವತ್ತು ಆ ಒಂದು ಗಾಲ್ಫ್ ಕ್ಲಬ್ನ ಅವರ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಈ ಅಪಪ್ರಚಾರ ಏನಿದೆ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಂಥ ತೀರ್ಪುಗಳನ್ನು ಧಿಕ್ಕರಿಸಿ ರಾಜ್ಯ ಸರ್ಕಾರದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಹಲವಾರು ಮುಖ್ಯಮಂತ್ರಿಗಳು ಇವತ್ತು ಆ ಒಂದು ಸಂಸ್ಥೆಯ ಮೇಲೆ ಏನೋ ಒಂದು ದಬ್ಬಾಳಿಕೆ ನಡೆಸಿದ್ದಾರೆ. ಯಾತಕ್ಕೆ ದಬ್ಬಾಳಿಕೆ ನಡೆಸಿದ್ದಾರೆ? ನಾನು ಅಲ್ಲಿ ಕಾನೂನು ಬಾಹಿರವಾದಂಥ ರೀತಿಯ ತೀರ್ಮಾನಗಳಾಗಿರ್ತಕ್ಕಂಥ ವಿಷಯದಲ್ಲೇ ನಾನು ಧ್ವನಿ ಎತ್ತಿದ್ದೇನೆ. ನನಗೆ ಇದರಲ್ಲಿ ಯಾವ ಫಲಾಪೇಕ್ಷೆ ಇಲ್ಲ. ನಾನು ವಿಧಾನಸಭೆಯಲ್ಲಿ ಹೇಳಿದೆ, ನನ್ನ ಒಂದು ಉಡುಗೊರೆ ನಾನು ತಗೋತಾ ಇರೋದು ಒಂದು ತಾಯಿ ಹೃದಯದ ಒಂದು ಹೃದಯ ನನ್ನಲ್ಲಿ ಏನಿದೆ ಆ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಆ ಕುಟುಂಬಕ್ಕೆ ಒಂದು ಆಶ್ರಯ ಆಗ್ತಕ್ಕಂಥದ್ದಕ್ಕೆ ನಿಂತಿದ್ದೇನೆ ಅಂತಕ್ಕಂಥದ್ದನ್ನು ವಿಧಾನಸಭೆಯ ಕಲಾಪದಲ್ಲೇ ಹೇಳಿದ್ದೇನೆ. ಆ 28 ಎಕರೆ ಭೂಮಿನ ಅವ್ರು ಕೊಟ್ಟು ಎಷ್ಟು ವರ್ಷ ಆಯಿತು? ಸುಪ್ರೀಂ ಕೋರ್ಟ್ ಹೇಳಿದ್ರು 28 ಎಕರೆ ಸರ್ಕಾರ ತೆಗೆದುಕೋಬೇಕು ಅಂತೇಳಿ. 28 ಎಕರೆಯನ್ನು ಸರ್ಕಾರದ ಸುಪರ್ದಿಗೆ ಅವರು ವಾಪಸ್ ಕೊಟ್ಟ ಮೇಲೆ ಯಾವ ಒಂದು ಆಲ್ಟರ್ನೇಟ್ ಲ್ಯಾಂಡ್ ಕೊಟ್ಟರು? ಅವರ ಸ್ವಂತ ಜಮೀನನ್ನು ಆಲ್ಟರ್ನೇಟಾಗಿ ಏನು ಕೊಟ್ಟಂಥದ್ದೇನಿದೆ 28 ಎಕರೆ ಈ ಕ್ಷಣದವರೆಗೆ ಈ ಸರ್ಕಾರದ ಅಧಿಕಾರಿಗಳು, ಈ ಸರ್ಕಾರದ ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿಯ ಗಮನಕ್ಕೆ ತಂದೆ, ಅಸೆಂಬ್ಲಿ ಒಳಗೆ ಕಂದಾಯ ಸಚಿವರ ಗಮನಕ್ಕೆ ತಂದೆ. ಇವತ್ತಿನವರೆಗೆ ಕಾನೂನುಬದ್ಧವಾಗಿ ಅವ್ರಿಗೆ ಏನು ಮಾಡಿಕೊಡ್ಬೇಕಾಗಿತ್ತು? ಆ ಜಮೀನು ಕೊಡಲಿಲ್ಲ. ಇನ್ನು